ರೈತರ ಬರಗಾಲನ್ನ ಬಯಸೋದಾದ್ರೆ ತಾವೇನ್ ತಿಂತಾರ್ರಿ ಒಟ್ಟಿಗೆ ಏನು ಪ್ರ ಕಂಪ್ಯೂಟರ್ನಾಗ ದುಡ್ಡು ತಗೊಂಡ್ ತಿಂತಾರೋ ಅಥವಾ ಏನು ಜನಗಳ ಮತ ಹಾಕಿಯಲ್ಲ ಮತ ಹಾಕಿದಂತ ತಿಂತಾರ ನಾವು ಬೆಳೆದ ರೈತರು ಹೆಂಗ ಬಯಸ್ತೀವಿ ಬರಗಾಲ ಬಯಸ್ತಾರ ಅಂತ ರೈತರ ಅನ್ನೋದು ಅನ್ನ ಮಂತ್ರಿಗೆ ಆತಗ ಅನ್ನ ಉಣಕ ಯೋಗ್ಯತೆ ಇಲ್ಲದತ್ತಂತ ನಾವ್ ಇವತ್ತು ರೈತ ಸಂಘಟನೆ ಅಂತ ಹೇಳಕ್ ಇಷ್ಟಪಡ್ತೇವೆ ನಿಜವಾಗ್ಲೂ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ನಾವ್ ಎಲ್ಲಾರು ಬೆಳೆ ಬೆಳಿಲಾರ್ದಂಗ ಈ ಸರ್ಕಾರಕ್ಕೆ ಎಷ್ಟು ನಷ್ಟ ಐತೆ ಇವತ್ತು ಪ್ರತಿಯೊಂದು ವ್ಯಾಪಾರ ವಹಿವಾಟುಗಳು ಇರೋದು ನಾವು ರೈತರ ಬೆಳೆಗಳಿಂದಾನೇ ಇವತ್ತು ಒಂದು ದಿನ ನಾವು ಮಾರ್ಕೆಟ್ಗೆ ತರಲಿಲ್ಲ ಅಂದ್ರೆ ತರಕಾರಿಗಳು ಬಂದ್ ಆಗ್ತವ ದವಸ ಧಾನ್ಯಗಳು ಬಂದ್ ಆಗ್ತವ ಅಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಬಂದ್ ಆಗ್ತಾವ ಉದ್ದಿಮೆಗಳು ಬಂದ್ ಮಾಡ್ತಾರ ಇವತ್ತು ಅತ್ತಿ ಬೆಳೆಲಿಂತ ಸಾವಿರಾರು ಉದ್ದಿಮೆಗಳು ಉತ್ಪತ್ತಿ ಆಗ್ತಾವ ಅವ್ರ ಪ್ರಕಾರ ನಾವು ಏನ್ ಮಾಡಿದ್ದೇ ನಡೀತದಂತ ಒಂದು ಅವ್ರಿಗೆ ಅಹಂಕಾರ ಐತೆ ಆದ್ರೆ ಅಹಂಕಾರ ನಮ್ ನಾವು ಕೊಟ್ಟಿರ್ತಕ್ಕಂಥ ಓಟ್ಗಳಿಂದ ತಾವು ಬಂದಿರ್ತಕ್ಕಂಥವ್ರು ನಾವು ರೈತರೆಲ್ಲ ಇಟ್ಕೊಂಡಿರುವಂತ ಒಬ್ಬ ಸೇವಕ ಆ ಮಂತ್ರಿ ಅನ್ನೋದನ್ನ ಅವ್ರ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾವ್ ಎಲ್ಲರ ನಾವೆಲ್ಲರೂ ಸೇರಿ ಅವ್ರಿಗೆ ನೀವು ನಮ್ಮ ಜನರ ಸೇವೆ ಮಾಡ್ರಿ ಅಂತ ಓಟ್ ಕೊಟ್ಟು ಕುಂದರ್ಸಿವಿ ಈ ತರ ಹೀನಾಳವಾಗಿ ರೈತರನ್ನ ಈ ಮುಂದಿನ ದಿನಮಾನಗಳಲ್ಲಿ ನಾವು ಐದು ವರ್ಷ ತನಕ ಕಾಯುವಂತ ಪೇಸೆ ರೈತರ ಬರಗಾಲನ್ನ ಬಯಸೋದಾದ್ರೆ ತಾವೇನ್ ತಿಂತಾರ್ರಿ ಒಟ್ಟಿಗೆ ಏನು ಪ್ರ ಕಂಪ್ಯೂಟರ್ನಾಗ ದುಡ್ಡು ತಗೊಂಡ್ ತಿಂತಾರೋ ಅಥವಾ ಏನು ಜನಗಳ ಮತ ಹಾಕಿ ಮತ ಹಾಕಿದಂತ ತಿಂತಾರ ನಾವು ಬೆಳೆದ ರೈತರು ಹೆಂಗ ಬಯಸ್ತೀವಿ ಬರಗಾಲ ಬಯಸ್ತಾರ ಅಂತ ರೈತರ ಅನ್ನೋದು ಅನ್ನ ಮಂತ್ರಿಗೆ ಆತಗ ಅನ್ನ ಉಣಕ ಯೋಗ್ಯತೆ ಇಲ್ಲದಂತ ನಾವ್ ಇವತ್ತು ರೈತ ಸಂಘಟನೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಿಜವಾಗ್ಲೂ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ನಾವ್ ಎಲ್ಲಾರು ಬೆಳೆ ಬೆಳಿಲಾರ್ದಂಗ ಸರ್ಕಾರಕ್ಕೆ ಎಷ್ಟು ನಷ್ಟ ಐತೆ ಇವತ್ತು ಪ್ರತಿಯೊಂದು ವ್ಯಾಪಾರ ವಹಿವಾಟುಗಳಿರೋದು ನಾವು ರೈತರ ಬೆಳೆಗಳಿಂದಾನೆ ಇವತ್ತು ದಿನ ನಾವು ಮಾರ್ಕೆಟ್ಗೆ ತರಲಿಲ್ಲ ಅಂದ್ರೆ ತರಕಾರಿಗಳು ಬಂದ್ ದವಸ ಧಾನ್ಯಗಳು ಬಂದ್ ಅಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಬಂದ್ ಆಗ್ತಾವ ಉದ್ಯಮಗಳು ಬಂದ್ ಮಾಡ್ತಾರ ಇವತ್ತು ಹತ್ತಿ ಬೆಳೆಲಿಂತ ಸಾವಿರಾರು ಉದ್ದಿಮೆಗಳು ಉತ್ಪತ್ತಿ ಆಗ್ತಾವ ಅವ್ರ ಪ್ರಕಾರ ನಾವು ಏನ್ ಮಾಡಿದ್ದೇ ನಡಿತದಂತ ಒಂದು ಅವರಿಗೆ ಅಹಂಕಾರ ಐತೆ ಆದ್ರ ಅಹಂಕಾರ ನಮ್ ನಾವು ಕೊಟ್ಟಿರ್ತಕ್ಕಂಥ ಓಟ್ಗಳಿಂದ ತಾವು ಬಂದಿರ್ತಕ್ಕಂಥರು ನಾವು ರೈತರೆಲ್ಲ ಇಟ್ಕೊಂಡಿರುವಂತ ಒಬ್ಬ ಸೇವಕ ಆ ಮಂತ್ರಿ ಅನ್ನೋದನ್ನ ಅವ್ರ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾವೆಲ್ಲ ನಾವೆಲ್ಲರೂ ಸೇರಿ ಅವ್ರಿಗೆ ನೀವು ನಮ್ಮ ಜನರ ಸೇವೆ ಮಾಡ್ರಿ ಅಂತ ಓಟ್ ಕೊಟ್ಟು ಕುಂದಿರ್ಸಿವಿ ಈ ತರ ಹೀನಾಳವಾಗಿ ರೈತರನ್ನ ಈಗಳಸ್ಬೇಕಾದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಐದು ವರ್ಷ ತನ ಕಾಯುವಂತ ಪೇಷೆನ್ಸ್ ನಮ್ಮ ರೈತರಲ್ಲಿ ಇಲ್ಲ ರೈತರ ಬರಗಾಲನ್ನ ಬಯಸೋದಾದ್ರೆ ತಾವೇನ್ ತಿಂತಾರ್ರಿ ಒಟ್ಟಿಗೆ ಏನು ಪ್ರ ಕಂಪ್ಯೂಟರ್ನಾಗ ದುಡ್ಡು ತಗೊಂಡ್ ತಿಂತಾರೋ ಅಥವಾ ಏನು ಜನಗಳ ಮತ ಹಾಕಿಯಲ್ಲ ಮತ ಹಾಕಿದಂತ ತಿಂತಾರ ನಾವು ಬೆಳೆದಂತಕ್ಕಂಥ ರೈತರು ಹೆಂಗ ಬಯಸ್ತೀವಿ ಬರಗಾಲ ಬಯಸ್ತಾರ ಅಂತ ರೈತರ ಅನ್ನೋದು ಅನ್ನ ಮಂತ್ರಿಗೆ ಆತಗ ಅನ್ನ ಉಣಕ ಯೋಗ್ಯತೆ ಇಲ್ಲದತ್ತಂತ ನಾವ್ ಇವತ್ತು ರೈತ ಸಂಘಟನೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಿಜವಾಗ್ಲೂ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ನಾವ್ ಎಲ್ಲಾರು ಬೆಳೆ ಬೆಳಿಲಾರ್ದಂಗ ಸರ್ಕಾರಕ್ಕೆ ಎಷ್ಟು ನಷ್ಟ ಐತೆ ಇವತ್ತು ಪ್ರತಿಯೊಂದು ವ್ಯಾಪಾರ ವಹಿವಾಟುಗಳು ಇರೋದು ನಾವು ರೈತರ ಬೆಳೆಗಳಿಂದಾನೆ ಇವತ್ತು ದಿನ ನಾವು ಮಾರ್ಕೆಟ್ಗೆ ತರಲಿಲ್ಲ ಅಂದ್ರೆ ತರಕಾರಿಗಳು ಬಂದಾಗ್ತಾವ ದವಸ ಧಾನ್ಯಗಳು ಬಂದಾಗ್ತಾವ ಅಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಬಂದ್ ಆಗ್ತವ ಉದ್ದಿಮೆಗಳು ಬಂದ್ ಮಾಡ್ತಾರ ಇವತ್ತು ಅತ್ತಿ ಬೆಳೆಲಿಂತ ಸಾವಿರಾರು ಉದ್ದಿಮೆಗಳು ಉತ್ಪತ್ತಿ ಆಗ್ತಾವ ಅವ್ರ ಪ್ರಕಾರ ನಾವು ಏನ್ ಮಾಡಿದ್ದೇ ನಡಿತದಂತ ಒಂದು ಅವರಿಗೆ ಅಹಂಕಾರ ಐತೆ ಆದ್ರ ಅಹಂಕಾರ ನಮ್ ನಾವು ಕೊಟ್ಟಿರ್ತಕ್ಕಂಥ ಓಟ್ಗಳಿಂದ ತಾವು ಬಂದಿರ್ತಕ್ಕಂಥರು ನಾವು ರೈತರೆಲ್ಲ ಇಟ್ಕೊಂಡಿರುವಂತ ಒಬ್ಬ ಸೇವಕ ಆ ಮಂತ್ರಿ ಅನ್ನೋದನ್ನ ಅವ್ರ ಅರ್ಥ ಮಾಡ್ಕೋಬೇಕು ಯಾಕಂದ್ರ ನಾವೆಲ್ಲರ ನಾವೆಲ್ಲರೂ ಸೇರಿ ಅವ್ರಿಗೆ ನೀವು ನಮ್ಮ ಜನರ ಸೇವೆ ಮಾಡ್ರಿ ಅಂತ ಓಟ್ ಕೊಟ್ಟು ಕುಂದರ್ಸಿವಿ ಈ ತರ ಹೀನಾಳವಾಗಿ ರೈತರನ್ನ ಈಗಾಳಿಸ್ಬೇಕಾದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಐದು ವರ್ಷ ತನಕ ಕಾಯುವಂತ ಪೇಷ ರೈತರ ಬರಗಾಲನ್ನ ಬಯಸದಾದ್ರೆ ತಾವೇನ್ ತಿಂತಾರ್ರಿ ಒಟ್ಟಿಗೆ ಏನು ಪ್ರ ಕಂಪ್ಯೂಟರ್ನಾಗ ದುಡ್ಡು ತಗೊಂಡ್ ತಿಂತಾರೋ ಅಥವಾ ಏನು ಜನಗಳ ಮತ ಹಾಕಿಯಲ್ಲ ಮತ ಹಾಕಿದಂತ ತಿಂತಾರ ನಾವು ಬೆಳೆದಂತಕ್ಕಂಥ ರೈತರು ಹೆಂಗ ಬಯಸ್ತೀವಿ ಬರಗಾಲ ಬಯಸ್ತಾರ ಅಂತ ರೈತರ ಅನ್ನೋದು ಅನ್ನ ಮಂತ್ರಿಗೆ ಆತಗ ಅನ್ನ ಉಣಕನು ಯೋಗ್ಯತೆ ಇಲ್ಲದತ್ತಂತ ನಾವ್ ಇವತ್ತು ರೈತ ಸಂಘಟನೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಿಜವಾಗ್ಲೂ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ನಾವ್ ಎಲ್ಲಾರು ಬೆಳೆ ಬೆಳಿಲಾರ್ದಂಗ ಸರ್ಕಾರಕ್ಕೆ ಎಷ್ಟು ನಷ್ಟ ಐತೆ ಇವತ್ತು ಪ್ರತಿಯೊಂದು ವ್ಯಾಪಾರ ವಹಿವಾಟುಗಳು ಇರೋದು ನಾವು ರೈತರ ಬೆಳೆಗಳಿಂದಾನೆ ಇವತ್ತು ಒಂದು ದಿನ ನಾವು ಮಾರ್ಕೆಟ್ಗೆ ತರಲಿಲ್ಲ ಅಂದ್ರೆ ತರಕಾರಿಗಳು ಬಂದ್ ದವಸ ಧಾನ್ಯಗಳು ಬಂದ್ ಅಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಬಂದ್ ಆಗ್ತಾವ ಉದ್ಯಮಗಳು ಬಂದ್ ಮಾಡ್ತಾರ ಇವತ್ತು ಹತ್ತಿ ಬೆಳೆಲಿಂತ ಸಾವಿರಾರು ಉದ್ದಿಮೆಗಳು ಉತ್ಪತ್ತಿ ಆಗ್ತಾವ ಅವ್ರ ಪ್ರಕಾರ ನಾವು ಏನ್ ಮಾಡಿದ್ದೇ ನಡೀತದಂತ ಒಂದು ಅವರಿಗೆ ಅಹಂಕಾರ ಐತೆ ಆದ್ರೆ ಅಹಂಕಾರ ನಮ್ ನಾವು ಕೊಟ್ಟಿರ್ತಕ್ಕಂಥ ಓಟ್ಗಳಿಂದ ತಾವು ಬಂದಿರ್ತಕ್ಕಂಥವ್ರು ನಾವು ರೈತರೆಲ್ಲ ಇಟ್ಕೊಂಡಿರುವಂತ ಒಬ್ಬ ಸೇವಕ ಆ ಮಂತ್ರಿ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾವ್ ಎಲ್ಲರ ನಾವೆಲ್ಲರೂ ಸೇರಿ ಅವ್ರಿಗೆ ನೀವು ನಮ್ಮ ಜನ್ ಸೇವೆ ಮಾಡ್ರಿ ಅಂತ ಓಟ್ ಕೊಟ್ಟು ಕುಂದರ್ಸಿವಿ ಈ ತರ ಹೀನಾಳವಾಗಿ ರೈತರನ್ನ ಈ ಮುಂದಿನ ದಿನಮಾನಗಳಲ್ಲಿ ನಾವು ಐದು ವರ್ಷ ತನಕ ಕಾಯುವಂತ ಪೇಶನ್ಸ್ ನಮ್ಮ ರೈತರಲ್ಲಿ ಇಲ್ಲ ರೈತರ ಬರಗಾಲನ್ನ ಬಯಸೋದಾದ್ರೆ ತಾವೇನ್ ತಿಂತಾರ್ರಿ ಒಟ್ಟಿಗೆ ಏನು ಪ್ರ ಕಂಪ್ಯೂಟರ್ನಾಗ ದುಡ್ಡು ತಗೊಂಡ್ ತಿಂತಾರೋ ಅಥವಾ ಏನು ಜನಗಳ ಮತ ಹಾಕಿಯಲ್ಲ ಮತ ಹಾಕಿದಂತ ತಿಂತಾರ ನಾವು ಬೆಳೆದ ರೈತರು ಹೆಂಗ ಬಯಸ್ತೀವಿ ಬರಗಾಲ ಬಯಸ್ತಾರ ಅಂತ ರೈತರ ಅನ್ನೋದು ಅನ್ನ ಮಂತ್ರಿಗೆ ಆತ ಅನ್ನ ಉಣಕರು ಯೋಗ್ಯತೆ ಇಲ್ಲದತ್ತಂತ ನಾವ್ ಇವತ್ತು ರೈತ ಸಂಘಟನೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಿಜವಾಗ್ಲೂ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ನಾವ್ ಎಲ್ಲಾರು ಬೆಳೆ ರೈತ ರೇಟ್ ಸರ್ಕಾರಕ್ಕೆ ಎಷ್ಟು ನಷ್ಟ ಐತಿ ಇವತ್ತು ಪ್ರತಿಯೊಂದು ವ್ಯಾಪಾರ ವಹಿವಾಟುಗಳು ಇರೋದು ನಾವು ರೈತರ ಬೆಳೆಗಳಿಂದಾನೆ ಇವತ್ತು ಒಂದು ದಿನ ನಾವು ಮಾರ್ಕೆಟ್ಗೆ ತರಲಿಲ್ಲ ಅಂದ್ರೆ ತರಕಾರಿಗಳು ಬಂದ್ ದವಸ ಧಾನ್ಯಗಳು ಬಂದ್ ಆಗ್ತಾವ ಅಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಬಂದಾಗ್ತವ ಉದ್ದಿಮೆಗಳು ಬಂದ್ ಮಾಡ್ತಾರ ಇವತ್ತು ಅತ್ತಿ ಬೆಳೆಲಿಂತ ಸಾವಿರಾರು ಉದ್ದಿಮೆಗಳು ಉತ್ಪತ್ತಿ ಆಗ್ತಾವ ಅವ್ರ ಪ್ರಕಾರ ನಾವು ಏನ್ ಮಾಡಿದ್ದೇ ನಡಿತದಂತ ಒಂದು ಅವರಿಗೆ ಅಹಂಕಾರ ಐತೆ ಆದ್ರ ಅಹಂಕಾರ ನಮ್ ನಾವು ಕೊಟ್ಟಿರ್ತಕ್ಕಂಥ ಓಟ್ಗಳಿಂದ ತಾವು ಬಂದಿರ್ತಕ್ಕಂಥರು ನಾವು ರೈತರೆಲ್ಲ ಇಟ್ಕೊಂಡಿರುವಂತ ಒಬ್ಬ ಸೇವಕ ಆ ಮಂತ್ರಿ ಅನ್ನೋದನ್ನ ಅವ್ರ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾವ್ ಎಲ್ಲರ ನಾವೆಲ್ಲರೂ ಸೇರಿ ಅವ್ರಿಗೆ ನೀವು ನಮ್ ಜನರ ಸೇವೆ ಮಾಡ್ರಿ ಅಂತ ಓಟ್ ಕೊಟ್ಟು ಕುಂದ್ರಿಸಿವಿ ಈ ತರ ಹೀನಾಳವಾಗಿ ರೈತರನ್ನ ಈಹೇಳಸ್ಬೇಕಾದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಐದು ವರ್ಷ ತನಕ ಕಾಯುವಂತ ಪೇಸೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ